ಅದೃಷ್ಟ ಲಕ್ಷ್ಮಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಗಾರ್ಜಿಯಸ್ ರಾಸ್ಕಲ್ ಎಂಬ ಹೊಸ ಚಿತ್ರದ ಶೀರ್ಷಿಕೆ ಅನಾವರಣ. ಗಾರ್ಜಿಯಸ್ ರಾಸ್ಕಲ್ ಚಿತ್ರದ ಹೆಸರನ್ನು ಬೆಂಗಳೂರಿನಲ್ಲಿ ಇರುವಂತಹ ಬಸವನಗುಡಿಯ APS ಕಾಲೇಜಿನಲ್ಲಿ ಅನಾವರಣ ಮಾಡಲಾಗಿದೆ. ಆರ್ ಪ್ರಮೋದ್ ಜೋಯಿಸ್ ನಿರ್ದೇಶನದ, ಚೇತನ್ ಕೃಷ್ಣ ನಿರ್ಮಾಣ ಹಾಗೂ ಸಂಗೀತ ನಿರ್ದೇಶನ ಮಾಡುತ್ತಿರುವ ಚಿತ್ರ. ನಾಯಕಿ ನಟಿಯಾಗಿ ವಿಭಿನ್ನ ಪಾತ್ರದಲ್ಲಿ ನಮ್ಮ ಕನ್ನಡದ ಚೆಲುವೆ ಪ್ರೇರಣಾ ಭಟ್ ತೆರೆಯ ಮೇಲೆ ಮಿಂಚಲಿದ್ದಾರೆ. ಮತ್ತೆರಡು ಪ್ರಮುಖ ಪಾತ್ರದಲ್ಲಿ ರಾಜವೀರ್ ಸಿಂಗ್ ಮತ್ತು ಜುವಿನ್ ತೆರೆಯನ್ನ ಹಚ್ಚಿಕೊಟ್ಟಿದ್ದಾರೆ. ಚಿತ್ರದ ನಾಯಕಿ ನಟಿ ಪ್ರೇರಣಾ ಭಟ್ ಈ ಹೊಸ ಚಿತ್ರದ ಬಗ್ಗೆ ಮಾತನಾಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಶೀರ್ಷಿಕೆಯನ್ನ APS ಕಾಲೇಜಿನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿರುವುದು ಈ ತಂಡದ ವಿಶೇಷ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರಿಗಮಪ ವಿನ್ನರ್ ದರ್ಶನ್ ನಾರಿಯಲ್ ಭಾಗವಹಿಸಿ ಈ ಚಿತ್ರದ ತಂಡಕ್ಕೆ ಶುಭಾಶಯ ಕೋರಿದ್ದಾರೆ. ಈ ಪ್ರತಿಭೆಗಳಿಗೆ APS ಕಾಲೇಜಿನ ಪ್ರಾಂಶುಪಾಲರು ಆದ ಜಯಶ್ರೀ ಅವರು ಶುಭ ಕೋರಿದ್ದಾರೆ. ಕಾರ್ಯಕ್ರಮಕ್ಕೆ ಇನ್ನಿತರ ಅತಿಥಿಗಳು ಭಾಗಿಯಾಗಿ ಶುಭಾಶಯ ತಿಳಿಸಿದರು. ಗಾರ್ಜಿಯಸ್ ರಾಸ್ಕಲ್ ಎಂಬ ವಿಭಿನ್ನವಾದ ಟೈಟಲ್ ಬಹಳಷ್ಟು ಉತ್ತಮವಾದ ಮೆಚ್ಚುಗೆಯನ್ನ ಅಂತರ್ಜಾಲದಲ್ಲಿ ಪಡೆದುಕೊಂಡಿದೆ. ಶಿಲ್ಪಾ ಆರ್ ಗೌಡ, News 81 ಕನ್ನಡ, ಮುಖ್ಯ ವರದಿಗಾರರು. ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ನಾನು ಈ ಎಂಟೈರ್ ಟೀಮ್ಗೆ ಶುಭಾಶಯಗಳನ್ನು ಕೋರ್ತೀನಿ. ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ಸ್ಟೇಜ್ ಅಲ್ಲಿ ಬಂದು ನೀವು ಇವತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ಕಾಲೇಜ್ ಜಯಶ್ರೀ ಮ್ಯಾಮ್ಗೆ ಸಿಕ್ಕಾಪಟ್ಟೆ ತುಂಬಾ ಥ್ಯಾಂಕ್ಸ್. ಯಾವತ್ತೂ ಆಭಾರಿ ಆಗಿರ್ತೀವಿ ಮ್ಯಾಮ್ APS ಕಾಲೇಜ್ಗೆ. ನಮ್ಮ ಫಸ್ಟ್ ಪೋಸ್ಟರು ಆಕ್ಚುಲಿ ನಮ್ದು ನಿಮ್ದು ಸೆಂಟಿಮೆಂಟ್ ಇವತ್ತಿಂದ ಭಾರಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಇವತ್ತು ಫಸ್ಟ್ ಪೋಸ್ಟರ್ ಲಾಂಚ್ ಇಲ್ಲಿಂದಾನೆ ಫಸ್ಟ್ ನೀವೇ ಮೊದಲ ಕಣ್ಣಾರೆ ನೋಡಿದ್ದು ಫಸ್ಟ್ ಟೈಟಲ್ನ ನಮ್ಮ ಟೀಮ್ ಬಿಟ್ಟು. ಸೊ ನಿಮ್ಮ ಆಶೀರ್ವಾದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸದ್ಯದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀವಿ, ಸಿನಿಮಾದು ಫಿಕ್ಸ್ ಮಾಡಲ್ಲ, ಅನೌನ್ಸ್ ಮಾಡ್ತೀವಿ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮಸ್ಕಾರ. ಸೊ ಗಾರ್ಜಿಯಸ್ ರಾಸ್ಕಲ್ ಅಂತ ಮೂವಿ ಅದ್ಭುತವಾಗಿ ಬಂದಿದೆ. ಆಮೇಲೆ ಅದ್ಭುತವಾದ ಸಾಂಗ್ಸ್ ಬೇರೆ ರೆಡಿ ಆಗಿದೆ. ಇನ್ನೇನ್ ರಿಲೀಸ್ ಆಗುತ್ತೆ, ನಿಮ್ ಕೆಲಸ ಏನಿದ್ರು ಕೂತ್ಕೊಂಡು ನೋಡ್ತಾ ಇರಲ್ಲಷ್ಟೇ, ನೋಡಿ ಮಜಾ ಮಾಡಿ ಎಲ್ಲಾರ್ಗೂ. ಯಾಕಂದ್ರೆ ಇಂಡಸ್ಟ್ರಿಲಿ ಹೊಸಬ್ರು ಬರ್ತಾರೆ, ಹೊಸತನನ ಪ್ರೋತ್ಸಾಹಿಸಿ, ಅದು ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು, ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಆಕ್ಚುಲಿ ಇದೇ ಕಾಲೇಜ್ ಸ್ಟೂಡೆಂಟು. 16-17 ನಮ್ಮ ರಜನಿ ಮ್ಯಾಮು, ಗೀತಾ ಮ್ಯಾಮು, ನಾವು ಹೋಗ್ಬೇಕಾದ್ರೆ ಇಲ್ಲಿ ಮಂಜುನಾಥ್ ಸರ್ ಇದ್ರು ಪ್ರಿನ್ಸಿಪಲ್ ಆಗಿ ಆಕ್ಚುಲಿ. ಸೊ ಏನಂದ್ರೆ ಇದು ಫಸ್ಟು ನಮ್ಗೆ APS ಅನ್ನೋದು ಒಂದು ಎಮೋಷನ್ ಆ್ಯಕ್ಚುಲಿ. ನಿಮಗೆಲ್ಲ ಕಾಲೇಜ್ ಇರ್ಬೋದು, ಈಗ ತುಂಬ ಜನ ಸ್ಟಾರ್ಗಳು ಇಲ್ಲಿದ್ದಾರೆ ಬಂದಿರೋದು, ನಿಮಗೆ ಗೊತ್ತು ಯಾರ್ಯಾರಂತ. ರಜನಿ ಕೊಟ್ಟು ಇದೇ ಕಾಲೇಜ್ ಓದಿರೋದು, ಪೋರ್ಟ್ರೇಟ್ ಮಾಡ್ತೀಯಾ, ಕಲ್ಯಾಣ್ ಕುಮಾರ್ ಇದೇ ಕಾಲೇಜ್ ಓದಿರೋದು, ಶ್ರೀನಾಥ್ ಇದೇ ಕಾಲೇಜ್ ಓದಿರೋದು, ಮತ್ತೆ ಉಪೇಂದ್ರ ಅವರು ಇದೇ ಕಾಲೇಜ್ ಓದಿರೋದು. ಸೊ ನಾನು ಇದೇ ಕಾಲೇಜ್ ಓದಿದ್ದೀನಿ. ಇವಾಗ ಫಸ್ಟ್ ಟೈಮ್ ಪ್ರೊಡಕ್ಷನ್ ಇದೇ ಮೂವಿಗೆ ನಾನು ಮ್ಯೂಸಿಕ್ ಕೂಡ ಮಾಡಿದ್ದೀನಿ. ಇದೇ ಕಾಲೇಜ್ ಸ್ಟೂಡೆಂಟ್, 2014-2019 PU ಇಂದ ಹಿಡಿದು ಡಿಗ್ರಿವರೆಗೂ ನಾನು ಇಲ್ಲೇ ಓದಿದ್ದು. ಇಲ್ಲಿ ಓದಿದಾಗ ಇದೇ ಕಾಮರ್ಸ್ ಕಾಲೇಜ್ ಓದಿದ್ದು ನಾನು. ನಾನು ಅಲ್ಲಿಂದ ಬಂದು ಇಲ್ಲಿ ಈ ಫಿಲ್ಮ್ಗೆ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಇದೆ. ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚೇರ್ಮನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ನನ್ನ ನಂಬಿದ್ದಕ್ಕೆ ಪ್ರಮೋದ್ ಜೋಯಿಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾತಾಡೋಣ, ಬಹಳ ಖುಷಿ ಆಗ್ತದ ನಮ್ಮನ್ನೆಲ್ಲ ನೋಡಿ. ಸಿನಿಮಾ ನಮ್ಮ ಡೈರೆಕ್ಟರ್ ಸರ್ ನನ್ನ ನಂಬಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬನ್ನಿ, ನೋಡಿ, ನಿಮ್ಮಿಂದ ಇನ್ನೊಂದಷ್ಟು ಜನ ಬರಲಿ. ಪೇರೆಂಟ್ಸು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎರಡು ಮಾತನ್ನು ಮುಗಿಸ್ತೀನಿ. ಬಹಳ ಚೆನ್ನಾಗಿದೆಯಪ್ಪ ಕ್ರೌಡು, APS ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ಬರೋಣ ಬೆಲ್ಲ. ಭಯ ಆಗ್ತಿದೆ ಮಾತಾಡಕ್ಕೆ, ಯಾಕೆಂದ್ರೆ ನಾನು ಇಂತರ ಸ್ಟೇಜ್ ಗುಂಪುಕೊಂಡು ನೋಡ್ತಿದ್ದೆ, ಇವತ್ತು ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇದ್ದೀನಿ. ನಾನು ಈ ಗಾರ್ಜಿಯಸ್ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದ ನಮ್ಮಂತ ಬಡ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊಂಡು ಧನ್ಯವಾದ. ಥ್ಯಾಂಕ್ ಯು.
ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.